ಸ್ನೇಹಿತರೆ, ಎಲ್ಲ ಡಿಬಾಸ್ ಅಭಿಮಾನಿಗಳಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಕೊಟ್ಟಿದ್ದಾರೆ ಡಿಬಾಸ್ ಅವರು. ಸೊ ಡಿಬಾಸ್ ಸಂಘದ ಎಲ್ಲ ಅಧ್ಯಕ್ಷರು ಅಭಿಮಾನಿಗಳನ್ನ ಕರೆಸ್ಬಿಟ್ಟು ಮೀಟಿಂಗ್ ಮಾಡಿದಾರಂತೆ. ಸೊ ಕ್ರಾಂತಿ ರಿಲೀಸ್ ಡೇಟ್ನ ಅನೌನ್ಸ್ ಮಾಡಿದ್ದಾರೆ. ಸೊ ಅಫಿಷಿಯಲಾಗಿ ಎಲ್ಲೂ ಅನೌನ್ಸ್ ಮಾಡಿಲ್ಲ. ಇದೇ ತಿಂಗಳು 31ನೇ ತಾರೀಕು ಸೊ ಪ್ರೆಸ್ ಮೀಟ್ ಕರೆದುಬಿಟ್ಟು ಅನೌನ್ಸ್ ಮಾಡ್ತಾರಂತೆ. ಸೊ ಎಲ್ಲ ಡಿಬಾಸ್ ಅಭಿಮಾನಿಗಳು ಹಬ್ಬ ಸ್ಟಾರ್ಟ್ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೋಬೇಕು ಅಂತ ನಾನು ನಿಮ್ಮ ಡಿಬಾಸ್ ಅಭಿಮಾನಿಗಳಲ್ಲಿ ಕೇಳ್ಕೊತೀನಿ. ಸೊ ಜನವರಿ 26ನೇ ತಾರೀಕು ಕ್ರಾಂತಿ ರಿಲೀಸ್ ಡೇಟು ಅನೌನ್ಸ್ ಮಾಡ್ತಾರೆ. ಸೊ ಆಲ್ರೆಡಿ ಅನೌನ್ಸ್ ಆಗಿದೆ, ಬಟ್ ನಮಗೆ ಅಫಿಷಿಯಲಾಗಿ ಇನ್ನೂ ಅನೌನ್ಸ್ ಮಾಡಿಲ್ಲ. 31ನೇ ತಾರೀಕು ಪ್ರೆಸ್ ಮೀಟ್ ಕರೆದು ಎಲ್ಲ ಅನೌನ್ಸ್ ಮಾಡ್ತಾರೆ. ಎಲ್ಲ ಸೊ ಎಲ್ಲ ಅಭಿಮಾನಿಗಳು ಇವಾಗ ಪ್ರಮೋಷನ್ ಮಾಡೋಕ್ಕೆ ಒಂದು ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಸೊ ಅಫಿಷಿಯಲಿ ಗ್ರೀನ್ ಸಿಗ್ನಲ್ ಒಂದು ಮಾತ್ರ ಸಿಗಬೇಕಷ್ಟೇ ನಿಮಗೆ, ಬಟ್ ಪ್ರಮೋಷನ್ ಇವಾಗಿಂದ ಸ್ಟಾರ್ಟ್ ಮಾಡಿಕೊಂಡು ಆಲ್ ಓವರ್ ಇಂಡಿಯಾಗೆ ರೀಚ್ ಆಗೋ ಥರ ನಾವು ಡಿಬಸ್ನ ರೀಚ್ ಮಾಡಿಸ್ಬೇಕು. ಕ್ರಾಂತಿ ರಿಲೀಸ್ ಆಗಿ ಒಂದೇ ದಿನಕ್ಕೆ ಎಲ್ಲ ಈ ಯಾವ ಹಳೆ ಮೂವಿಗಳಿದ್ವ ರೆಕಾರ್ಡ್ನ ಬ್ರೇಕ್ ಮಾಡಬೇಕು. ಬ್ರೇಕ್ ಮಾಡಿ ಡಿಬಸ್ ತಾಕತ್ತು ಏನು ಅಂದ್ಬಿಟ್ಟು ಎಲ್ಲ ಆಲ್ ಓವರ್ ವರ್ಲ್ಡ್ಗೆ ಡಿಬಸ್ ಅಂದರೆ ಯಾರು ಏನು, ಅವ್ರ ಕತೆ ಏನು, ಹಿಸ್ಟ್ರಿ ಏನು, ಹಿನ್ನೆಲೆ ಏನು ಅಂತ ಎಲ್ಲರಿಗೂ ಗೊತ್ತಾಗೋ ಥರ ನಾವು ಅಭಿಮಾನಿಗಳು ಎಲ್ಲರೂ ಸೇರಿಕೊಂಡು ಕ್ರಾಂತಿ ಬಗ್ಗೆ ಪ್ರಮೋಷನ್ ಮಾಡಿ ಎಲ್ಲ ಅಭಿಮಾನಿಗಳು ಎಲ್ಲ ರೀತಿಯಲ್ಲಿ ನೀವು ಯಾವ್ಯಾವ ಥರ ಪ್ರಮೋಷನ್ ಮಾಡಬೇಕು, ಯಾವ್ಯಾವ ಡಿಸ್ಟ್ರಿಕ್ಟ್ ಲೆವೆಲ್ ಮಾಡಬೇಕು, ಎಲ್ಲ ಯಾವ್ಯಾವ ತಾಲೂಕಲ್ಲಿ ಮಾಡಬೇಕು ಅಂದ್ಬಿಟ್ಟು ನಮ್ಮ ನೀವು ಡಿಸೈಡ್ ಮಾಡಿ. ನಮ್ಮ ಕರ್ನಾಟಕದಲ್ಲಿ ನೀವು ಏನೇ ಮಾಡಿದ್ರು ಮಾಡಿ, ನಮ್ಮ ಡಿಬಸ್ ಅವರು ಕೂಡ ಎಲ್ಲ ಸ್ಟೇಟಲ್ಲೂ ಕೂಡ ನಮ್ಮ ಡಿಬಸ್ ಅಂದರೆ ಏನು ಅವ್ರ ಬಗ್ಗೆ ಎಲ್ಲ ತಿಳ್ಕೊಬೇಕು. ಸೊ ಅವ್ರ ಮೂವಿ ಕಿತ್ಕೊಂಡು ಹೋಗಬೇಕು ಬೇರೆ ಸ್ಟೇಟಲ್ಲಿ ಕೂಡ. ಸೊ ನಾವು ಅದಕ್ಕೆ ಬೇರೆ ಬೇರೆ ಸ್ಟೇಟ್ಗೆ ರೀಚ್ ಆಗೋ ಥರ ನಾವು ಪ್ರಮೋಷನ್ ಮಾಡಿ ಡಿಬಸ್ ಅವ್ರ ತಾಕತ್ತು ಏನು ಅಂದ್ಬಿಟ್ಟು ಬೇರೆ ಸ್ಟೇಟ್ ಅವ್ರಿಗೆ ಗೊತ್ತಾಗೋ ಥರ ಮಾಡಬೇಕು. ರಾಬೋಟು ಮತ್ತು ನಿಮಗೆ ಗೊತ್ತಲ್ವ ಕುರುಕ್ಷೇತ್ರ ಇವೆಲ್ಲ ಹೇಳ್ಕೊಳೋ ಮಟ್ಟಿಗೆ ಅದು ರೀಚ್ ಆಗಲಿಲ್ಲ ಬೇರೆ ಸ್ಟೇಟಲ್ಲಿ. ಸೊ ಬೇರೆ ಬೇರೆ ಚಿಕ್ಕ ಚಿಕ್ಕ ಸ್ಟಾರ್ಗಳೆಲ್ಲ ಒಂದು ಸೂಪರ್ ಸ್ಟಾರಂಗೆ ನಿಂತ್ಕೊತಾ ಇದ್ದಾರೆ, ಬಟ್ ನಮ್ಮ ದೊಡ್ಡ ಡಿಬಸ್ ಅವರು ಯಾಕೆ ಹಿಂಗೆ ಮಾಡ್ತಾಯಿದ್ರೋ ನಮ್ಗೆ ಗೊತ್ತಿಲ್ಲ. ಬಟ್ ಅವರು ಇದನ್ನು ಯೋಚನೆ ಮಾಡಿ ಅವರು ಕೂಡ ಪ್ರಮೋಷನ್ ಸ್ಟಾರ್ಟ್ ಮಾಡಿಸ್ಬೇಕು, ಮಾಡಿಸಿ ಅವರು ನುಗ್ಗಬೇಕು, ನುಗ್ಗೊಡಿಬೇಕು. ಸೊ ಇದೇ ನಾನು ನಿಮ್ಮಲ್ಲಿ ಕೇಳ್ಕೊತಿರೋದು. ಧನ್ಯವಾದಗಳು.